ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ನವಿತಾ ಜೈನ್. ಹೊಸಕೋಟೆಯಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ, ಶರತ್ಗೆ ಸಿಕ್ಕಿದೆಯಾ ಕಮಲದ ಬೆಂಬಲ, ಇಬ್ಬರ ಜಗಳದಲ್ಲಿ ಶರತ್ಗೆ ಲಾಭ. ನ್ಯೂಸ್ ಏಟಿನ್ ನಲ್ಲಿ ಬಿಜೆಪಿಯ ಇನ್ಸೈಡ್ ಸ್ಟೋರಿ, ಅಶ್ವಥ್ ವರ್ಸಸ್ ಅಶೋಕ್. ಹೊಸಕೋಟೆಯ ಕದನ ಬಿಜೆಪಿಯ ಒಳಗೆ ಕೊತ ಕೊತ. ಈಗ ಡಿಸಿಎಂ ಅಶ್ವಥ್ ನಾರಾಯಣ್ ಮತ್ತು ಅಶೋಕ್ ಮಧ್ಯೆ ಒಳ ಸಮರ ನಡೀತಾ ಇದೆಯಾ? ಹೊಸಕೋಟೆಯಲ್ಲಿ ಶರತ್ಗೆ ಅಶೋಕ್ ಟೀಮ್ ಸಾಥನ್ನ ನೀಡ್ತಾ ಇದೆಯಾ? ಹೊಸಕೋಟೆಯ ಕದನದಲ್ಲಿ ಈಗ ಬೇರ್ಯಾರು ಬೇಕಾಗಿಲ್ಲ, ಬಿಜೆಪಿಯ ಒಳಗೇನೆ ಒಂದು ರೀತಿಯಾದಂತಹ ಒಳ ಜಗಳ ಕಾಣಿಸ್ತಾ ಇದೆ. ಒಂದ್ ಕಡೆ ಡಿಸಿಎಂ ಅಶ್ವಥ್ ನಾರಾಯಣ್, ಮತ್ತೊಂದ್ ಕಡೆ ಅಶೋಕ್ ಮಧ್ಯೆ ಒಳ ಸಮರ ನಡೀತಾ ಇದೆಯಾ? ಹೊಸಕೋಟೆಯಲ್ಲಿ ಶರತ್ಗೆ ಅಶೋಕ್ ಟೀಮ್ ಸಾಥ್ ನೀಡ್ತಾ ಇದೆಯಾ? ಪರೋಕ್ಷವಾಗಿ ಶರತ್ ಬೆನ್ನಿಗೆ ನಿಂತಿದೆಯಾ ಅಶೋಕ್ ಟೀಮ್ ಅನ್ನುವಂತಹ ಪ್ರಶ್ನೆ. ನಿನ್ನೆ ತಡರಾತ್ರಿವರೆಗೂ ಶರತ್ ಜೊತೆ ಅಶ್ವಥ್ ನಾರಾಯಣ್ ಅವರು ಚರ್ಚೆಯನ್ನ ಮಾಡಿದ್ದಾರಂತೆ. ರಹಸ್ಯ ಸ್ಥಳದಲ್ಲಿ ಸುಮಾರು 3.5 ತಾಸು ಮಾತುಕತೆಯನ್ನೂ ನಡೆಸಿದ್ದಾರಂತೆ. ಆದ್ರೆ ಮಾತುಕತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಶರತ್ಗೆ ಅಶೋಕ್ ಆಪ್ತರ ಕರೆ ಬರ್ತಿತ್ತು ಅಂತ ಹೇಳಲಾಗ್ತಾ ಇದೆ. ನಾಮಪತ್ರ ಹಿಂಪಡೆಯಲ್ಲ ಅಂತ ಹೇಳಬೇಕು ಅಂತ ಹೇಳಿ ಶರತ್ಗೆ ಈ ಸಂದರ್ಭದಲ್ಲಿ ಫೋನ್ ಕಾಲ್ ಮೂಲಕ ಸೂಚನೆಯನ್ನ ನೀಡಲಾಗ್ತಿತ್ತಂತೆ. ಈ ವಿಷಯವನ್ನ ತಿಳಿದು ವಾಪಸ್ ಬಂದ್ಬಿಟ್ರಂತೆ ಅಶ್ವಥ್ ನಾರಾಯಣ್. ಹೊಸಕೋಟೆ ಬಿಜೆಪಿ ಗೆದ್ರೆ ಅಶ್ವಥ್ ನಾರಾಯಣ್ ಅವರೇ ಗೆದ್ದ ಹಾಗೆ ಅನ್ನುವಂತಹ ಒಂದು ವಿಚಾರಕ್ಕಾಗಿ, ಶರತ್ ಗೆದ್ರೆ ಅಶ್ವಥ್ ನಾರಾಯಣ ಪಕ್ಷದಲ್ಲಿ ಸೋತ ಹಾಗೆ ಅನ್ನುವಂತಹ ಕಾರಣಕ್ಕಾಗಿ ಪ್ರಭಾವಿ ಒಕ್ಕಲಿಗ ನಾಯಕನೆಂಬ ಪಟ್ಟ ಕೈ ತಪ್ಪಿದಂತೆ ಅನ್ನುವಂತಹ ಲೆಕ್ಕಾಚಾರವನ್ನ ಇಲ್ಲಿ ಹಾಕಲಾಗಿದೆಯಂತೆ. ಬಿಜೆಪಿ ಗೆದ್ರೆ ಪಕ್ಷದಲ್ಲಿ ಅಶ್ವಥ್ ನಾರಾಯಣ್ ಅವರು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾರೆ, ಒಕ್ಕಲಿಗ ಸಮುದಾಯದಲ್ಲೂ ಅಶ್ವಥ್ ನಾರಾಯಣ್ ಅವರು ಸ್ಟ್ರಾಂಗ್ ಆಗ್ತಾರೆ. ಇದೇ ಕಾರಣಕ್ಕೆ ಶರತ್ ಬಚ್ಚೇಗೌಡ ಅವರನ್ನ ಗೆಲ್ಲಿಸೋದಿಕ್ಕೆ ಒಂದ್ ಕಡೆ ಆಲ್ರೆಡಿ ಎಚ್ ಡಿ ಕೆ ಪಣವನ್ನ ತೊಟ್ಟಿದ್ದಾರೆ, ಒಂದ್ ಕಡೆ ಎಚ್ ಡಿ ಕೆ ಆದ್ರೆ ಮತ್ತೊಂದ್ ಕಡೆ ಆರ್ ಅಶೋಕ್ ಅವರ ಆಪ್ತರ ಬಲ ಕೂಡ ಈಗ ಶರತ್ ಬಚ್ಚೇಗೌಡ ಅವರ ಜೊತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಶಿಸ್ತು ಕ್ರಮ ಅಂತ ಹೇಳಿದ್ರು ಕೂಡ ಅಶೋಕ್ ಟೀಮ್ ಶರತ್ ಜೊತೆ ನ್ಯೂಸ್ ಇರೋದು ಈಗಾಗಲೇ ನ್ಯೂಸ್ ಏಟಿನ್ ಕನ್ನಡಕ್ಕೆ ಹೊಸಕೋಟೆಯ ಬಲ್ಲ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಹೊಸಕೋಟೆನೆ ಬಹಳ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಸ್ವಾಭಿಮಾನದ ಸಂಕೇತವಾಗಿ ನಿಂತಿದ್ದಾರೆ ಈ ಸಲ ಈಗ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿದಿರುವಂತಹ ಶರತ್ ಬಚ್ಚೇಗೌಡ ಅವರು. ಆದ್ರೆ ಇದನ್ನ ಶಮನಗೊಳಿಸೋದಿಕ್ಕೆ ಈಗಾಗಲೇ ಈ ಒಂದು ಉಸ್ತುವಾರಿ ಆಗಿರುವಂತಹ ಬಿಜೆಪಿಯ ಉಸ್ತುವಾರಿಯಾಗಿ ಈಗಾಗಲೇ ಹೊಸಕೋಟೆ ಉಸ್ತುವಾರಿ ಅಂತಹ ಅಶ್ವಥ್ ನಾರಾಯಣ್ ಅವರು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ, ಸರ್ಕಸ್ ನಡೀತಾನೆ ಇದೆ. ಆದ್ರೆ ಇವೆಲ್ಲದರ ಮಧ್ಯೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಶರತ್ ಬಚ್ಚೇಗೌಡ ಅವರಿಗೆ ಈಗ ಬೆಂಬಲವನ್ನ ನೀಡ್ತಾ ಇದ್ದಾರೆ, ಬಿಜೆಪಿಯ ಒಳಗಿನವರೇ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಅಶೋಕ್ ಅವರ ಟೀಮ್ ಈ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದೆಯಂತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಅಶ್ವಥ್ ನಾರಾಯಣ್ ಅವರು ಏನಾದ್ರೂ ಅಲ್ಲಿ ಎಂ ಟಿ ಬಿ ನಾಗರಾಜ್ ಅವರನ್ನ ಗೆಲ್ಲಿಸಿದ್ರೆ ಅದರ ಲಾಭ ಅಶ್ವಥ್ ನಾರಾಯಣ್ ಅವರು ಪಡ್ಕೊಳ್ತಾರೆ. ಒಂದ್ ಕಡೆ ಒಕ್ಕಲಿಗ ಒಂದು ವಿಚಾರವೂ ಕೂಡ ಇಲ್ಲಿ ಮುನ್ನೆಲೆಗೆ ಬರುವಂತಹ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಆ ನಾಯಕನಾಗಿ ಅವರು ಗುರುತಿಸಿಕೊಳ್ತಾರೆ. ಸೊ ಇದೇ ಕಾರಣಕ್ಕಾಗಿ ಆರ್ ಅಶೋಕ್ ಅವರು ಈಗ ಇಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಡರಾತ್ರಿವರೆಗೂ ನಿನ್ನೆ ಶರತ್ ಜೊತೆ ಅಶ್ವಥ್ ನಾರಾಯಣ್ ಅವರು ಎಷ್ಟೇ ಮೀಟಿಂಗ್ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಕಾಲ್ ಬರ್ತಾ ಇತ್ತು ಅವರಿಗೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಈಗಾಗಲೇ ಹರಸಾಹಸ ಮಾಡ್ತಾನೆ ಇದೆ ಬಿಜೆಪಿ, ಹೊಸಕೋಟೆಯಲ್ಲಿ ಹೇಗಾದ್ರೂ ಮಾಡಿ ಶರತ್ ಬಚ್ಚೇಗೌಡ ಅವರ ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಖಂಡಿತವಾಗ್ಲೂ ಕೂಡ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅಶ್ವಥ್ ನಾರಾಯಣ ಆಗಿರ್ಬೋದು, ಸಿಎಂ ಕೂಡ. ಬಟ್ ಇದರ ಮಧ್ಯೆ ಈಗ ಬಿಜೆಪಿಯ ಒಳಗಿನವರೇ ಹಾಗಾದ್ರೆ ಈ ಒಂದು ಪ್ರಯತ್ನವನ್ನ ನಿಲ್ಲಿಸುವಂತಹ ಕೆಲಸ ಮಾಡ್ತಾ ಇದಾರ ಹೇಗೆ ಅಂತ. ನವಿತಾ ಜೈನ್, ಬಿಜೆಪಿ ಒಳಗಡೆ ಇದೀಗ ಶೀತಲ ಸಮರ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಶೋಕ್ ಸೀನಿಯರ್ ಇದ್ರು ಕೂಡ ಡಿಸಿಎಂ ಮಾಡಲಿಲ್ಲ ಎಂಬ ಅವರ ಕೊರಗು ಇದೀಗ ಅವರ ಕಂದಾಯ ಖಾತೆಯನ್ನೇ ಕೂಡ
ನಿರ್ವಹಣೆಯಲ್ಲಿ ವಿಫಲವಾಗಿದೆ. ಆ ಮುಖಾಂತರ ಡಾಕ್ಟರ್ ಅಶ್ವತ್ಥ ನಾರಾಯಣರವರನ್ನ ತನಗಿಂತ ಚಿಕ್ಕ ಚಿಕ್ಕವರನ್ನ ಡಿಸಿಎಂ ಮಾಡಿದ್ರು, ಬಹುತೇಕ ಪ್ರಮುಖ ಖಾತೆಗಳನ್ನು ಕೊಟ್ಟರು. ಈಗಲೂ ಕೂಡ ಬೆಂಗಳೂರಿನ ಪರೋಕ್ಷ ಹಿಡಿತ ಅಶ್ವತ್ಥ ನಾರಾಯಣ ಹೋಗಿದೆ ಅನ್ನೋದು ಕೂಡ ಅವರ ಒಂದು ಆಕ್ರೋಶವಾಗಿದೆ. ಅಲ್ಲದೆ ಈಗಾಗಲೇ ಡಾಕ್ಟರ್ ಅಶ್ವತ್ಥ ನಾರಾಯಣರವರಿಗೆ ಇದು ಹೊಸಕೋಟೆ ಗೆಲುವನ್ನ ಟಾಸ್ಕ್ ರೀತಿ ಕೊಟ್ಟಿರುವಂತದ್ದು. ಆದ್ರೆ ಶರತ್ ಬಚ್ಚೇಗೌಡರು ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಒಂದು ವೇಳೆ ಹೊಸಕೋಟೆ ಗೆಲುವು ಇಂಥ ಟಫ್ ಕ್ಷೇತ್ರ ಆಗಿರ್ತಕ್ಕಂತ ಹೊಸಕೋಟೆಯಲ್ಲಿ ಬಿಜೆಪಿ ಗೆದ್ರೆ ಅದು ಡಾಕ್ಟರ್ ಸಿ ಅಶ್ವತ್ಥ ನಾರಾಯಣ ಗೆಲುವಾಗಿರುತ್ತೆ, ಎಂ ಟಿ ಬಿ ನಾಗರಾಜ್ ಗೆಲುವಾಗಿರಲ್ಲ. ಆ ಮುಖಾಂತರ ಡಾಕ್ಟರ್ ಅಶ್ವತ್ಥ ನಾರಾಯಣರವರು ಕೆಲವೊಂದ್ ಕಡೆ ಬಿಜೆಪಿಯೊಳಗೆ ಒಂದು ಬಹುದೊಡ್ಡ ಒಕ್ಕಲಿಗ ನಾಯಕರಾಗಿ ಎಮರ್ಜ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಕೆಲವೊಂದ್ ಕಡೆ ಈ ಅಶೋಕ್ ಮತ್ತು ಡಾಕ್ಟರ್ ಅಶ್ವತ್ಥ ನಾರಾಯಣರವರ ಈ ಒಂದು ಶೀತಲ ಸಮರಕ್ಕೆ ಇಲ್ಲಿ ಎಂ ಟಿ ಬಿ ನಾಗರಾಜ್ ರವರು ಕೆಲವೊಂದ್ ಕಡೆ ಬಲಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಶರತ್ ಬಚ್ಚೇಗೌಡರ ಪರವಾಗಿ ಅಶೋಕ್ ಟೀಮ್ ಕೆಲಸ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಒಂದ್ ಕಡೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಆಪರೇಷನ್ ಕಮಲವನ್ನ ಡಾಕ್ಟರ್ ಸಿ ಅಶ್ವತ್ಥ ನಾರಾಯಣರವರು ಮಾಡಿದ್ರೆ ಆಕ್ರೋಶದಿಂದ ಅಲ್ಲಿ ಅಭ್ಯರ್ಥಿಯನ್ನು ಹಾಕದೆ ನೇರವಾಗಿ ಶರತ್ ಬಚ್ಚೇಗೌಡರಿಗೆ ಏನು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಈ ಎಲ್ಲದ ನಡುವೆ ಕೂಡ ಅಶೋಕ್ ಟೀಮ್ ಕೂಡ ಅಶ್ವತ್ಥ ನಾರಾಯಣರವರ ಎಲ್ಲ ಪ್ರಯತ್ನಕ್ಕೆ ವಿಫಲತೆಯನ್ನ ಮಾಡ್ಲಿಕ್ಕೆಲ್ಲ ಪ್ರಯತ್ನವನ್ನ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಶರತ್ ಬಚ್ಚೇಗೌಡರವರನ್ನ ಭೇಟಿಯಾಗಿ ತಡರಾತ್ರಿವರೆಗೂ ಕೂಡ ಕಳೆದ 2 ದಿನಗಳ ಹಿಂದೆ ಅಶ್ವತ್ಥ ನಾರಾಯಣರವರು ಮಾತುಕತೆ ನಡೆಸಿದ್ರು ಕೂಡ ಅಶೋಕ್ ಟೀಮ್ ಕಡೆಯವರಿಂದ ದೂರವಾಣಿ ಕರೆಗಳು ಬರ್ತಿತ್ತು, ಅವರಿಗೆ ಯಾವುದೇ ಕಾರಣ ಕೂಡ ಕಾಣದಿದೆ, ಹಿಂದೆ ಸರಿಬೇಡಿ ಅಂತ ಹೇಳಿ ಅವರಿಗೆ ಸೂಚನೆ ಕೊಡ್ತಿತ್ತು ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಒಟ್ಟಿನಲ್ಲಿ ಬಿಜೆಪಿಯ ಶೀತಲ ಸಮರ ಇದೀಗ ಬೀದಿಗೆ ಬಂದಿರುವಂತದ್ದು. ಇದು ಡಾಕ್ಟರ್ ಸಿ ಅಶ್ವತ್ಥ ನಾರಾಯಣರವರ ಟಾಸ್ಕ್ ಗೆ ವಿಫಲ ಮಾಡಲು ಅಶೋಕ್ ವೈಯಕ್ತಿಕವಾಗಿ ಇದನ್ನ ತೆಗೆದುಕೊಂಡಿದ್ದಾರಾ? ಹಾಗಾದ್ರೆ ಆರ್ ಅಶೋಕ್ ಅಂತ ಹೇಳಿ ಚಿದಾನಂದ ಪಟೇಲ್. ಖಂಡಿತವಾಗಿ ಇದೀಗ ಬೆಂಗಳೂರಿನಲ್ಲಿ ಡಾಕ್ಟರ್ ಸಿ ಅಶ್ವತ್ಥ ನಾರಾಯಣ ವರ್ಸಸ್ ಅಶೋಕ್ ಎಂಬ ಒಂದು ಈಗಾಗಲೇ ಏನು ಹೋರಾಟ ಅನ್ನೋ ಒಂದು ಮಾತುಗ ದಟ್ಟವಾಗಿ ಕೇಳಿ ಬರ್ತಿರುವಂತೂ. ಇದೇ ಕಾರಣಕ್ಕಾಗಿ ಅಶೋಕ್ ರವರಿಗೆ ಕಂದಾಯ ಅಂತ ಮಹತ್ವದ ಖಾತೆಯನ್ನು ಕೂಟ್ರ ಬರ ಮತ್ತು ನೆರೆ ಬಂದ್ರು ಕೂಡ ಎಲ್ಲೂ ಕೂಡ ಟೂರ್ ಹಾಕಿದ್ರೆ ಬೆಂಗಳೂರಲ್ಲೇ ಜಾಂಡ ಹೊಡಿದಿರುವಂತದ್ದು. ಎಲ್ಲ ಒಂದ್ ಕಡೆ ಡಾಕ್ಟರ್ ಸಿ ಅಶ್ವತ್ಥ ನಾರಾಯಣರವರು ಬೆಂಗಳೂರು ಹಿಡಿತವನ್ನು ತೆಗೆದುಕೊಳ್ತಾರೆ ಮತ್ತು ಈಗ ಸರ್ಕಾರದಲ್ಲೂ ಕೂಡ ಡಾಕ್ಟರ್ ಅಶ್ವತ್ಥ ನಾರಾಯಣರವರು ಪ್ರಭಾವಿ ಆಗಿದ್ದಾರೆ, ಅಲ್ಲದೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಜೊತೆಗೆ ಬಿಜೆಪಿಯೊಳಗಿನ ಪರ್ಯಾಯ ಒಕ್ಕಲಿಗ ನಾಯಕರಾಗಿ ಬೆಳೆದಿದ್ದಾರೆ ಅಂತ ಎಂಬ ಮಾತು ಕೇಳಿ ಬಂದಿದೆ. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಅಶೋಕ್ ರವರು ಬಿಜೆಪಿಯ ಪರ್ಯಾಯ ಒಕ್ಕಲಿಗ ಮುಖಂಡ ಅಂತ ಹೇಳಲಾಗ್ತಿದೆ. ಇದೀಗ ಬಿಜೆಪಿ ಹೈಕಮಾಂಡ್ ಮತ್ತು ಸಂಘ ಡಾಕ್ಟರ್ ಸಿ ಅಶ್ವತ್ಥ ನಾರಾಯಣರವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ಇದೀಗ ಹೊಸಕೋಟೆ ಜವಾಬ್ದಾರಿಯನ್ನು ಕೂಡ ಅಶ್ವತ್ಥ ನಾರಾಯಣರವರಿಗೆ ಕೊಡಲಾಗಿದೆ. ಹಾಗಾಗಿ ಹೊಸಕೋಟೆಯಲ್ಲಿ ಎಂ ಟಿ ಬಿ ನಾಗರಾಜ್ ಸೋತ್ರೆ ಅದು ಎಂ ಟಿ ಬಿ ನಾಗರಾಜ್ ಸೋಲಲ್ಲ, ಡಾಕ್ಟರ್ ಅಶ್ವತ್ಥ ನಾರಾಯಣರವರ ಸೋಲು. ಆ ಮುಖಾಂತರ ಅವರಿಗೆ ಕೊಟ್ಟಂತ ಮೊದಲ ಟಾಸ್ಕ್ ವಿಫಲ ಆಗ್ತಾರೆ, ಅಲ್ಲದೆ ಎಲ್ಲೊಂದ್ ಕಡೆ ಅವರ ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಆರ್ ಅಶೋಕ್ ರವರ ಟೀಮ್ ನ ಲೆಕ್ಕಾಚಾರ ಆಗಿದೆ. ಹಾಗಾಗಿ ಕೆಲವೊಂದ್ ಕಡೆ ಇಲ್ಲಿ ಎಂ ಟಿ ಬಿ ನಾಗರಾಜ್ ಸೋಲಿಗಾಗಿ ಅಶೋಕ್ ಟೀಮ್ ವರ್ಕ್ ಮಾಡ್ತಿಲ್ಲ, ಬದಲಾಗಿ ಡಾಕ್ಟರ್ ಸಿ ಅಶ್ವತ್ಥ ನಾರಾಯಣರವರ ಸೋಲಿಗಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಗಂಭೀರ ಒಂದು ಆರೋಪ ಬಿಜೆಪಿ ಒಳಗಡೆ ಕೇಳಿ ಬರ್ತಿದೆ. ನವಿತಾ ಜೈನ್, ಥ್ಯಾಂಕ್ ಯು ಸುಧಾನ್ ಪಟೇಲ್ ಡೀಟೇಲ್ಸ್ಗೆ.